ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ 2023-24 ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ರಾಮಕೃಷ್ಣರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಹಾಗೆಯೇ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಗ್ರಾಮಸಭೆಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸೀತಮ್ಮ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಎಸ್ ಲಕ್ಷ್ಮೀನಾರಾಯಣ ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಮಂಡನೆ ಮಾಡಿರೋದ್ರಲ್ಲಿ ಆಶಾ ಕಾರ್ಯಕರ್ತರಿಗೆ ಅಂತ ಏನೋ ಒಂದು ಮೀಸಲಾತಿ ಅದೇನೋ ಅಮೌಂಟ್ನ ನೀವು ಇದು ಮಾಡಿದ್ರ, ಬಟ್ ಅವ್ರು ಯಾರಿಗೂ ಅದು ಇದುವರೆಗೂ ತಲುಪಿಲ್ಲ. ಏನು ಕಾರಣ ಇಲ್ಲ, ಪಂಚಾಯಿತಿ ಏನಾದರೂ ಒಂದು ವರ್ಷದಿಂದ ಅವ್ರಿಗೆ ಸಹಾಯಧನ ಕೊಡಲಿಕ್ಕೆ ಆಗದಷ್ಟು ಬಡತನವಾಗಿ ಏನೋ ಇದೆಯಾ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಏನು ಮಾಡ್ತೀವಿ, ಲಾಸ್ಟ್ ಟೈಮ್ ನಮ್ಮ ಸೆಕ್ರೆಟರಿ ಕೂಡ ತಿಳಿಸಿದ್ರು ಅವ್ರಿಗೆ, ಅಂಗನವಾಡಿ ಕಾರ್ಯಕರ್ತರವ್ರಿಗೆ ಬಿಟ್ ಮಾಡಿ 2 ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ. ದೌರ್ಜನ್ಯದಿಂದ ಮಾಡಕ್ ಹೋದ್ರು ಏನೋ ಒಂದು ಅರ್ಜಿ ಕೊಟ್ಟು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಒಂದು ಕೆಲಸವನ್ನು ಮಾಡಿಕೊಡ್ಬೇಕಾದ್ರೆ ನೀವು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು. ಗ್ರಾಮದವ್ರು ಏನೇ ಒಂದು ಅರ್ಜಿ ಕೊಟ್ಟರು ಅದು ಕರೆಕ್ಟ್ ಆಗಿದೆಯಾ, ಸಮಂಜಸವಾಗಿದೆಯಾ, ಇದನ್ನ ಮಾಡ್ಕೊಡ್ಬೋದಾ ಅನ್ನೋದನ್ನ ಫಸ್ಟ್ ನೀವು ಗಮನದಲ್ಲಿಟ್ಕೊಂಡು ಯಾವುದೇ ಒಂದು ರೆಜ್ಯುಲೇಷನ್ ಅನ್ನು ಮಾಡಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾಡೋದು, ಕೆಲವೊಂದು ಮೆಂಬರ್ಗಳೆಲ್ಲ ಬಾಯಿಗೆ ಬಂದಂಗೆ ಸ್ವಲ್ಪ ಗ್ರಾಮದಲ್ಲಿ ಹಿರಿಯರಿದ್ದಾರೆ ಅಂದ್ಬಿಟ್ಟು ಮನ ಬಂದಂತೆ ಅರ್ಜಿ ಕೊಟ್ಟಿದ್ದಕ್ಕೆಲ್ಲ ರೆಜ್ಯುಲೇಷನ್ ಅನ್ನೋದನ್ನ ಮಾಡಬಾರ್ದು. 48 ಸರ್ವೆ ಕನ್ಯಾಸುಮಾರಿ ನಂಬರು 48, ಅದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಆ 48 ಜಾಗವನ್ನ ದಾರಿಯನ್ನ ರಸ್ತೆ ಅನ್ನೋ ದಾಖಲಾತಿ ಇದ್ದಿರಲ್ಲೇ ನೀವೆಲ್ಲ ರೆಜ್ಯುಲೇಷನ್ ಮಾಡಿದ್ದೀರ. ಒಂದು ಗ್ರಾಮಸಭೆನ ನಡೆದ ನಂತರ ಸಾಮಾನ್ಯ ಸಭೆನಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಾರಿ ಮತ್ತು ನೀರು ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಕಲ್ಪಿಸ್ಕೊಡ್ಬೇಕಾಗಿ ನನಗೆ. ಇಲ್ಲಿ ಸರ್ ಕಸಂಕುಂಟೆ ಸದಸ್ಯರು ರಾಜಪೌರ್ 94 ಸೀನಲ್ಲಿ ಪತ್ರ ಅಚ್ಚೆ ಹಾಕೊಂಡಿದ್ದಾರೆ ಸರ್ ಅವರು. ಏನಾಗಿದೆ ಅಂದ್ರೆ ಹೊಸದಾಗಿ ಕಟ್ಕೊಂಡಿರೋದು ಹತ್ರ ಒಂದು 15 ಮನೆಯನ್ನು ಕಟ್ಕೊಂಡಿದ್ದಾರೆ. ಅವರಿಗೆ ಹೊಸದಾಗಿ ಮೀಟ್ರ್ಗಳು ನಾನೇ ಕೊಡಿಸ್ಕೊಟ್ಟಿದ್ದೀನಿ, ಮತ್ತೆ ಹೊಸದಾಗಿ ಯಾರು ನಂಬರ್ಗಳು ಹೊಸದಾಗಿ ಇಸ್ಕೊಟ್ಟಿದ್ದೀನಿ. ಮತ್ತೆ ನೀರಿನ ವ್ಯವಸ್ಥೆಗೆ ಏನಾಗಿದೆ ಅಂದ್ರೆ ಒಂದು ಮುಕ್ಕಾಲು ಭಾಗ ಪೈಪ್ ಲೈನ್ ಮಾಡ್ಕೊಂಬಂದು ಬಿಟ್ಟಿದ್ದೀವಿ, ಇನ್ನೂ ಒಂದು ಹತ್ರ ಒಂದು 600 ಅಡಿ ಗ್ಯಾಪ್ ಇದೆ. ಅದನ್ನ ಮಾಡೋದಕ್ಕೆ ಮೊನ್ನೆ ಆಕ್ಷನ್ ಪ್ಲಾನ್ ಸೇರಿಸಿದ್ವಿ, ನೀವೇನು ಮಾಡಿದ್ರೆ ಪೈಪ್ ಲೈನ್ ಮಾಡಬೇಡ್ರಿ, ಜೆ ಜೆ ಎಮ್ ಸ್ಕೀಮ್ ಅಲ್ಲಿ ಮಾಡ್ತಾರೆ ಸರ್, ಇದನ್ನು ಪೆಂಡಿಂಗ್ ಇಡಿ ಅಂತ ಹೇಳಿ ನಿಲ್ಲಿಸಿದ್ದೀರಾ, ಅದರಿಂದ ಪೆಂಡಿಂಗ್ ಇದೆ. ಇವಾಗ ಹೊಸ ಸರ್ಕಾರ ಬಂದಿದೆ ಅಮ್ಮ, ಸರ್ಕಾರ ಅದು ಯಾವಾಗ ಕೊಡುತ್ತಾ ಅವಾಗ ಸಿಗುತ್ತೆ. ಇಲಾಖೆಯಿಂದ ಎಮ್ ಎಸ್ ಬಿಲ್ಡಿಂಗ್ ಅಂದರೆ ಟೆಂಡರ್ ಆಹ್ವಾನ ಮಾಡ್ತಾರೆ. ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಯಿಂದನೂ ಕೂಡ ಟೆಂಡರ್ ಕರೀತಾ ಇಲ್ಲ, ಸ್ಟೇಟ್ ಗೌರ್ಮೆಂಟ್ ವತಿಯಿಂದ ಹಳ್ಳಿ ಹಳ್ಳಿಗೇನೆ ಆನ್ಲೈನಲ್ಲಿ ಟೆಂಡರ್ ಯಾರು ತೆಗೆದುಕೊಂಡಿರ್ತಾರೆ, ಈ ಕೃಷ್ಣದೊಡ್ಡಿಲಿ ಕೆಲಸ ನಡೀತಾ ಇದೆ, ಟೆಂಡರ್ ತೆಗೆದುಕೊಂಡಿರೋರು ಕೆಲಸ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಎಲೆಕ್ಷನ್ ಬಂತು, ಮಾರ್ಚ್ ಏಪ್ರಿಲ್ ಮೇ ಈಗ ಮತ್ತೆ ಪ್ರೋಸೆಸ್ ಶುರು ಆಗುತ್ತೆ. ಯಾವುದು ಹಳೆ ಕಾಮಗಾರಿ ಇದೆ ಮತ್ತೆ ಯಾವುದು ಹಳೆ ಕಾಮಗಾರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದೀರಾ ಅದನ್ನ ನಿಲ್ಸಿನ್ಬಿಟ್ಟು ಸಿ ಎಂ ಅವರು ಒಂದು ಆದೇಶ ಮಾಡಿದ್ರು, ಈಗ ಅದನ್ನ ವಾಪಸ್ ತಗೊಳ್ತಾ ಇದ್ದಾರೆ. ಮತ್ತೆ ಮೋಸ್ಟ್ಲಿ ಆನ್ಲೈನ್ ಟೆಂಡರ್ ಆಗುತ್ತೆ, ಎಲ್ಲ ಊರು ತೆಗೆದುಕೊಂಡು ಮತ್ತೆ ಶುರು ಮಾಡ್ತಾರೆ ಸರ್. ನಮ್ಮ ಅಧಿಕಾರಿಗಳನ್ನ ಒಬ್ಬರನ್ನ ನಾವು ಕೇಳಿದಾಗ, ನಾನು ಹೋಗಿ ಕೇಳಿದಾಗ, ನಿಮ್ಮ ಕಸನಕುಂಟೆ ಗ್ರಾಮದಲ್ಲಿ ಎಷ್ಟು ಲೀಡಿಂಗ್ ಬಂದಿದೆ, ಆ ವ್ಯಕ್ತಿ ಇಲ್ಲಿದ್ದಾರೆ ನಮ್ಮಲ್ಲಿ ಇದ್ದಾರೆ ಅವ್ರು ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಎಷ್ಟು ತಗ ಬನ್ನಿ ಅಧಿಕಾರಿ ಅಂದ್ರೆ ಆಫೀಸರ್ ಅಧಿಕಾರಿಗಳು ಅಂದ್ರೆ ನಮ್ಮ ಈ ಅಧಿಕಾರಿಗಳು ಅಲ್ಲ, ನಮ್ಮ ರಾಜಕೀಯ ವ್ಯಕ್ತಿಗಳು. ನಿಮ್ಮ ಇದ್ರೆ ನಿಮ್ಮ
ಆ ಊರ್ ಕಡೆಯಿಂದ ಎಷ್ಟು ಲೀಡಿಂಗ್ ಬಂದಿದೆ ಆ ದೇಶದಾಗ ಬನ್ನಿ ಅಂತ ಕೇಳಿದ್ರು ಅವ್ರು ಇಲ್ಲಿದ್ದಾರೆ ಎಷ್ಟು ಮಾತಾಡ್ಬೋದು ಇವಾಗ ವಿದ್ಯುತ್ ಒಂದು ಮೂರು ವ್ಯವಸ್ಥೆ ನಾನು ಕೋಲ ಸಂದರ್ಭದ ಪಿ ಎಸ್ ಆರ್ ಬಡಾವಣೆಯ ಆಕೃತಿ ಕ್ಲಿನಿಕ್ಸ್ ಬಡಾವಣೆಯ ನಿವಾಸಿ ನಾನು ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಈ ಕೋನ್ ಸಂದ್ರ ಮತ್ತೆ ಬೊಮ್ಮಂಡಳ್ಳಿ ಹೋಗೋ ರೋಡಲ್ಲಿ ಪ್ರತಿ ಕೆಮಿಕಲ್ ಹೋಗ್ತಾ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಏನ್ ಕೆಮಿಕಲ್ನ ಔಟ್ಸೈಡ್ ಹೊಡಿತಾ ಇದಾರೋ ಆ ನೀರನ್ನ ಪೂರ್ತಿ ತಗೊಳಗ ಆ ರೋಡ್ ಬಿಡ್ತಾ ಇದ್ದಾರೆ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಅದ್ರ ಜೊತೆಗೆ ಅಲ್ಲಿ ಕಾಂಪೌಂಡ್ ಪಕ್ಕದಲ್ಲಿ ಯಾರೋ ಒಂದು ಸುಮಾರು ಒಂದು ಅರ್ಧ ಎಕರೆಗೆ ಕಾಂಪೌಂಡ್ ಹಾಕೊಂಡು ಅದರೊಳಗಡೆ ಕೆಮಿಕಲ್ ಬಿಡೋದು ಅಲ್ಲಿ ತ್ಯಾಜ್ಯ ವಸ್ತುಗಳನ್ನು ತಂದು ಸುಡೋದು ಅದು ಅಲ್ಲಿ ಮಕ್ಕಳುಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅದ್ರ ಜೊತೆಗೆ ಆ ಬಿಟ್ಟಂತ ನೀರು ರೋಡಲ್ಲಿ ಇವತ್ತು ನಮ್ಮ ಕುಡಿಯೋ ನೀರಿಗೆ ತುಂಬಾ ಅದು ಕೆಮಿಕಲ್ ಬಂದು ಇವತ್ತು ನಮ್ಮ ಬಡಾವಣೆಯವ್ರಿಗೆ ಪ್ರತಿಯೊಬ್ಬರಿಗೂ ಕೋನ್ಸಂದ್ರ ವಿಲೇಜ್ ಅಲ್ಲಿ ಇರೋರ್ಗು ಕೂಡ ಅವ್ರಿಗೆ ತುಂಬಾ ಸ್ಕಿನ್ ಎಫೆಕ್ಟ್ ಆಗ್ತಾ ಇರೋದು ಮತ್ತೆ ಅಸ್ತಮಗಳ ತರ ಅವರು ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇರೋದು ಇದೆಲ್ಲ ಆಗ್ತಾ ಇದೆ ದಯವಿಟ್ಟು ನಮ್ಮ ಪಂಚಾಯತಿ ಕಡೆಯಿಂದ ಇಲ್ಲಿ ಯಾರು ಸದಸ್ಯ ಆಗಿದ್ದೀರೋ ಅಥವಾ ಅಧಿಕಾರಿಗಳಾಗಿದ್ದೀರೋ ಇದನ್ನ ಕೂಡಲೇ ಅದನ್ನ ಕ್ರಮ ತಗೊಂಡು ಅದು ಯಾರ ತರ ಬಿಡ್ತಾ ಇದಾರೆ ಅವ್ರ ಮೇಲೆ ಒಂದು ಆಕ್ಷನ್ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೇನೆ. ಬೆಳಿಗ್ಗೆ ಹೊತ್ತು ಕೆಮಿಕಲ್ ಲಾರಿಸೋ ಮತ್ತೆ ಟಿಪ್ಪರ್ ಅಲ್ಲಿ ಇಂಡಸ್ಟ್ರಿಯಲ್ ವೇಸ್ಟ್ ತಗೊಂಡ್ ಹಾಕ್ತಿದ್ದಾರೆ. ನಾವು ಸುಮಾರು ಸಲ ನಾನೇ ಹೋಗಿ ಖುದ್ದಾಗ ಒಂದ್ ಎರಡ್ ಸಲ ಎಫ್ಐಆರ್ ಮಾಡಿಸಿದೀನಿ ಎಫ್ಐಆರ್ ಆದ್ರೂ ಇದು ಸಮಸ್ಯೆ ತಪ್ತಾ ಇಲ್ಲ. ಯಾರು ಸರ್ವೆ ನಂಬರ್ ಓನರ್ ಇರ್ತಾರೆ ಅವರು ದುಡ್ಡುಗೋಸ್ಕರ ಬಾಡಿಗೆ ಕೊಟ್ಬಿಟ್ಟು ಅವ್ರ ಜಮೀನ್ನ ಬಾಡಿಗೆಗೆ ಬಿಡ್ತಾ ಇದಾರೆ. ಇಂಡಸ್ಟ್ರಿಯಲ್ ವೇಸ್ಟ್ ಮತ್ತೆ ಕೆಮಿಕಲ್ ಲಿಕ್ವಿಡ್ ವೇಸ್ಟ್ ಎಲ್ಲ ಹಾಕ್ತಾ ಇದಾರೆ. ಒಬ್ರು ಖಾಸಗಿ ವ್ಯಕ್ತಿ ಅದು ಹೌಸಿಂಗ್ ಬೋರ್ಡ್ ಜಾಗದಲ್ಲಿ ಫ್ಯಾಕ್ಟ್ರಿಗಳದ ಒಂದು ಟಾರ್ ಟೈಪ್ ಬರುತ್ತೆ ಸರ್, ಅದು ಇದನ್ ಟೈಪ್ ಪುಡಿ ಬರುತ್ತೆ, ಅದನ್ನ ಬಡಾವಣೆ ಒಳಗಡೆನೆ ತಗೊಂಡೋಗಿ ಅಪ್ಪ ಲೇವೆಟ್ ಪಕ್ಕದಲ್ಲಿ, ಲೇವೆಟ್ ಸಂಬಂಧ ಇಲ್ಲ, ಪಕ್ಕದಲ್ಲಿ ಅರ್ಧ ಎಕರೆನಲ್ಲಿ ಅಲ್ಲೇ ಮರಳು ತರ ಹಾಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಡಂಪ್ ಮಾಡ್ತಿದಾರೆ. ಅಲ್ಲಿ ಹೋಗ್ಬೇಕಾದ್ರೆ ದಾರಿಲಿ ಉದ್ದಕ್ಕೂ ಚೆಲ್ಕೊಂಡು ಹೋಗ್ತಾರೆ. ಆಮೇಲೆ ಅದು ಕೇಳಿದ್ರೆ ಇದು ಬಿ ಎಂ ಆರ್ ಡಿ ಎಲ್ ಲೇವೆಟ್, ನಾವೇನಾದ್ರೂ ಮಾಡ್ತೀವಿ ಸರ್. ಅವರು ಮನೆ ಕಟ್ಕೊಳಕ್ಕೆ ಏನದು ಮರಳು ಇಟ್ಗೆ ಲಾರಿ ಮತ್ತೊಂದು ನೀರು ಎಲ್ಲ ಸರಬರಾಜು ಮಾಡ್ಕೊಳ್ಳಿ, ಬೇರೆ ಬೇರೆ ತ್ಯಾಜ್ಯಗಳನ್ನೆಲ್ಲ ತಗೊಂಡೋಗೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋದು ಅದೊಂದು ಒಂದು ಬೇಸರ ಸಂಗತಿ. ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಕೋನ್ಸಂದ್ರ ಕೆರೆ ಮಂಚನಹಳ್ಳಿ ಕೆರೆ ಎಲ್ಲ ಕೆಮಿಕಲ್ ಯುಕ್ತವಾಗಿದೆ. ಅದ್ರ ಜೊತೆಗೇನೆ ಬಡಾವಣೆನಲ್ಲಿ ಯಾವುದು ಬಿ ಎಸ್ ಆರ್ ಬಡಾವಣೆನಲ್ಲಿ ಬೇಕಾದ್ರೆ ನೀವು ವಿಸಿಟ್ ಮಾಡಿ ಆ ಟ್ಯಾಂಕ್ಗೆ ನೀರು ದುಮುಕ್ತಾ ಇದ್ರೆ ಆ ನೊರೆ ತರ ಬರ್ತಾ ಇದೆ. ಬೆಳೆಂಡೂರ್ ಕೆರೆದು ಏನ್ ತೋರಿಸ್ತಿರ್ತಾರಲ್ಲ ಆ ನೊರೆ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಆ ಟ್ಯಾಂಕು ನೊರೆ ತರ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಕರ್ಕೊಂಡೋಗಿ ತೋರಿಸಿದ್ರು, ನಾನು ನೋಡಿದೆ. ನಾವೇನು ಅದನ್ನ ಹೊಸ ಬೋರ್ವೆಲ್ ಹಾಕಿದ್ರೇನು ಮತ್ತೆ ಅದೇ ಉತ್ಪತ್ತಿ ನೀರು, ಯಾಕಂದ್ರೆ ಭೂತಾಯಿ ಒಡ್ಲಿಂದ ಬರೋ ನೀರಂತ ಅದು ಕೆಮಿಕಲ್ ಇದರಲ್ಲೇ ಆಗಿದೆ ಸರ್. ಅದು ಎಲ್ಲ ಇದಾರೆ ಸರ್ ಅವರು. ಆ ಲಾರಿಗಳಿಗೆ ನಿಮ್ ನಂಬರ್ ಕೊಟ್ರೆ ಎಫ್ ಐ ಆರ್ ಮಾಡಿಸ್ತೀರಾ? ಲಾರಿ ನಂಬರ್ ಮತ್ತೆ ಫೋಟೋಸ್ ತಾವ್ ಏನ್ ಕಂಪ್ಲೇಂಟ್ ಕೊಟ್ಟರೆ ಫೋಟೋಸ್ ಹೊಡ್ಕೊಳ್ಳಿ ಸರ್. ಯಾರು ಇಂಡಸ್ಟ್ರಿ ವೇಸ್ಟ್ ತರ್ತಾರೆ, ಲಾರಿ ಇರುತ್ತಲ್ಲ ನಿಮ್ಮ ಲಿಮಿಟ್ ಒಳಗಡೆ ಹೋಗುತ್ತೆ ಮಾಡಿದ್ದಾರೆ. ಕೆಲವರು ರಾತ್ರಿ ಹೊತ್ತು ತಗೊಂಡ್ಬರ್ತಾರೆ, ನಿಮ್ಮೂರೇ ಅಂದೇ ಅಲ್ಲ, ಬೊಮ್ಮಂಡಳ್ಳಿ ಊರೊಳಗಡೆ ಹೋಗುತ್ತೆ. ದಯವಿಟ್ಟು ನನಗೆ ಫೋಟೋಸ್ ಬೇಕು. ನಂಬರ್ ಕಾಣಿಸೋ ತರ ಫೋಟೋಸ್ ನಾನು ವಾಟ್ಸ್ಆಪ್ ನ ನಂಬರ್ ಇರುತ್ತೆ ತಮ್ಮ ಹತ್ರ ಕಳ್ಸಿಕೊಡಿ. ಅವ್ರ ಡೀಟೇಲ್ಸ್ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಮೊಕದ್ದಮೆ ದಾಖಲು ಮಾಡಿಸಿ ಅವ್ರ ಮೇಲೆ ಸ್ಟಾಪ್ ಮಾಡ್ಸ. ಬೊಮ್ಮಂಡಳ್ಳಿ ಕೆರೆ ನೋಡ್ಬೋದಾ? ಬೊಮ್ಮಂಡಳ್ಳಿ ಕೆರೆ ಹೆಂಗಾಗಿದೆ ಅಂದ್ರೆ ಫುಲ್ಲು ಕಾಫಿ ಪೌಡರ್ ಕಾಫಿ ಮಾಡಾದ್ಮೇಲೆ ಬಿಸಾಕ್ತಿವಲ್ಲ ಆ ತರ ಫುಲ್ ಕೆರೆ ಎಲ್ಲ ಆಗಿದೆ. ಅದ್ರ ನೀರು ಏನಂದ್ರೆ ಅಲ್ಲಿ ಯಾರು ಕೇಳೋರು, ರಾತ್ರಿ ಹೊತ್ತು ಹೋಗ್ತಾರೆ ಟ್ಯಾಂಕರ್ಗಳಲ್ಲಿ ಬಿಡ್ತಾರೆ ಹೋಗ್ತಾ ಇರ್ತಾರೆ, ಅವ್ರಿಗೇನ್ ದುಡ್ಡು ಬೇಕಷ್ಟೇ. ಸದ್ಯಕ್ಕೆ ದುಡ್ಡು ಬೇಕು ಅವ್ರಿಗೂ ಗೊತ್ತಿಲ್ಲ, ಅವ್ರೂ ನಾವ್ ಇದ್ರಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಜನದ ಜೊತೆ ಅವ್ರು ಜನದ ಜೀವ ಜೊತೆ ಎಲ್ಲ ತಲ್ಲಾಡ್ತಿದ್ದಾರೆ. ಆದ್ರೆ ದಯವಿಟ್ಟು ನಿಮ್ಗೆ ನಾವು ಅದ್ರ ಮುಖಾಂತರವಾಗಿ ಅವ್ರು ಏನ್ ಹೇಳಿದಾರೋ ಅದಕ್ಕೆ ನೀವು ಸ್ಪಂದನೆ ಮಾಡಿ ಸಾರ್ವಜನಿಕ. ಯಾಕೆಂದ್ರೆ ನನ್ನ ಒಂದು ಸಮಸ್ಯೆ ಅಲ್ಲ ಗ್ರಾಮ, ಅಲ್ಲಿ ಎರಡ್ ಮೂರು ಗ್ರಾಮ, ಬೊಮ್ಮಂಡಳ್ಳಿ ಆಗ್ಬೋದು, ಮಡೇರ್ ಮಂಚನಹಳ್ಳಿ, ಕೋನ್ಸಂದ್ರ, ಇವುಗಳಿಗೆ 100% ಕೆರೆಗಳಲ್ಲೂ ಅಷ್ಟೇನೆ ಆ ನೀರು ಮಿಕ್ಸ್ ಆಗ್ತಾ ಇರೋದ್ರಿಂದ ಅಂತರ್ಜಾಲದಿಂದ ಅದು ಬರ್ತಾ ಇದೆ ಸರ್. ಅದಕ್ಕೇನು ಕ್ರಮ ತಗೊಂಬೇಕು ತಗೊಂಡು ಅವ್ರಿಗೆ ತಾವು ಗ್ರಾಮಸ್ಥರಿಗೆ ನನಗೆ ಇಲ್ಲಿ ನಿಮ್ಮ ಕಡೆಯಿಂದ ಡ್ರೈವರ್ ಕೆಳಗಿಲ್ ಸ್ಕಿ ಕಿತ್ಕೊಳ್ಳಿ, ನಮಗೆ ಫೋನ್ ಮಾಡಿ, ನಾವೇ ಬರ್ತೀವಿ. ಬೇಕಾದ್ರೆ ಪೊಲೀಸ್ ಅವ್ರನ್ನ ಅಲ್ಲೇ ಕರೆಸಿ ವಿಟ್ನೆಸ್ ಸಿಗುತ್ತೆ, ಕೇಸು ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲ ಮೊನ್ನೆ ನಮ್ಗೆ ಆ ಥರ ಸಹಾಯ ಮಾಡಿ ಯಾವುದೇ, ಯಾಕೆಂದ್ರೆ ಸಂಡೇ ಸಿಗಲ್ಲ, ಸ್ಪಿಟ್ರ್ ಎವ್ರಿ ಡೇ ಹೊಡಿತಾ ಇರ್ತಾರೆ. ಕೋನ್ಸನ ಊರಲ್ಲಿ ಜನ ಹಂಗೆ ಕೂತಿರ್ತಾರೆ, ಲಾರಿ ಹೋಗ್ತಾ ಇರುತ್ತೆ, ಬಿಡ್ತಾ ಇರ್ತಾರೆ. ಈ ಸರ್ವೆ ನಂಬರ್ ಓನರ್ಗಳು ಬಾಡಿಗೆ ಕೊಟ್ಬಿಟ್ಟಿರ್ತಾರೆ, ವರ್ಷವಾರು ದುಡ್ಡು ಬರುತ್ತೆ ಅಂದ್ಬಿಟ್ಟು ಅವ್ರವ್ರ ಜಮೀನ್ ಬಿಟ್ಟು ಪರಿಸರ ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಹಕಾರ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತೇವೆ. ಏನು ಈಗ ನಮ್ಮ ಒಡೆಯರ್ ಮಂಚಳ್ಳಿ ಆಗ್ಬೋದು, ಕೋನ್ಸಂದ್ರ ಕೆರೆ ಆಗ್ಬೋದು, ತುಂಬಾ ಅಧ್ವಾನ ಆಗಿದೆ.
ಈ ಮೀನುಗಳು ಅಲ್ಲಿ ನೋಡ್ಕೋತೀವಿ ಮಳೆ ಬಂದ್ರೆ ಎಲ್ಲಾ ಕೆಮಿಕಲ್ ನೀರುಗಳನ್ನ ಆ ಮಳೆ ನೀರಿನ ಜೊತೆನಲ್ಲಿ ಬಿಡ್ತಾ ಇದ್ದಾರೆ ಈ ಯಾವುದು ನಾಲ್ಕೈದು ಕಂಪನಿಗಳು ಇದಾವೋ ಅದರ ವಿರುದ್ಧ ನೀವು ಕ್ರಮ ತಗೊಂಡ್ಬೇಕು ಅಲ್ಲಿ ಏನು ಕೆಮಿಕಲ್ ನೀರನ್ನ ಆ ಕೆರೆಗೆ ಬಿಡ್ತಾರೋ ಅದನ್ನ ನಿಲ್ಲಿಸಬೇಕು ಈಗ ಅವರು ಹೇಳಿದಂಗೆ ನಮ್ಮ ಒಂದು ಊರಕ್ಕಲ್ಲ ಮೂರು ನಾಲ್ಕು ಊರುಗಳು ಅಲ್ಲಿ ಪಕ್ಕದಲ್ಲಿ ದೇವಸಂದ್ರ ಬೊಮ್ಮನಹಳ್ಳಿ ಕೋಮಸಂದ್ರ ಮರ್ಚಳ್ಳಿ ಯಾವುದೇ ಗ್ರಾಮಗಳಲ್ಲಿ ಹೋಗಿ ಬೋರ್ ಹಾಕಿಸಿದ್ರೆ ಕುಡಿಯೋ ನೀರು ಯಾವುದು ಬರೋದಿಲ್ಲ ಕೆಮಿಕಲ್ ನೀರು ಬರ್ತದೆ ನೀರು ಸಿಗ್ತಾ ಇದೆ ಆದರೆ ಕೆಮಿಕಲ್ ಯೂಸ್ ಮಾಡೋದಕ್ಕೂ ಹೋಗೋದಿಲ್ಲ ಆ ರೀತಿ ಇದೆ ದಯವಿಟ್ಟು ಅದನ್ನ ಇದು ಮಾಡಿ ಮತ್ತೆ ಕೆರೆಗಳೆಲ್ಲ ಒತ್ತುವರಿ ಆಗಿದೆ ನಮ್ಮ ಕೋಮಸಂದ್ರ ಕೆರೆ ಆಗ್ಬೋದು ಬೊಮ್ಮನಹಳ್ಳಿ ಕೆರೆ ಆಗ್ಬೋದು ನಮ್ಮ ಸುತ್ತಮುತ್ತ ಕೆರೆಗಳು ಒತ್ತುವರಿ ಆಗಿರೋದನ್ನ ಅದನ್ನ ನೀವು ಸರ್ವೆ ಮುಖಾಂತರ ಆಗಲಿ ಅದನ್ನ ಒತ್ತುವರಿನ ತೆರವುಗೊಳಿಸಿ ಯಾವುದೇ ಕೆರೆಗಳ ಸುತ್ತ ನಮ್ಮ ಸಾರ್ವಜನಿಕರ ಅನುಕೂಲ ಆಗೋ ರೀತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡೋ ರೀತಿಯಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡಿ ಈ ಭಾಗಗಳಲ್ಲಿ ಮತ್ತೆ ಗ್ರಾಮಗಳಲ್ಲಿ ನಿಮಗೆ ಲಾಸ್ಟ್ ಟೈಮ್ ಗ್ರಾಮಸಭೆ ಮಾಡಿದಾಗ ಹೇಳಿದ್ದೀವಿ ವಿದ್ಯುತ್ ಕಂಬಗಳು ಎಲ್ಲ ನಮ್ಮ ಗ್ರಾಮ ಇವರಿಗೆ ಮೆಂಬರ್ಗಳಿಗೆಲ್ಲ ಗೊತ್ತಿದೆ ವಿದ್ಯುತ್ ಕಂಬಗಳು ಎಲ್ಲ ಹಳೇದಾಗ್ತಾ ಹೋಗ್ತಾ ಇದ್ದಾವೆ ಆ ಕೆಲವೊಂದನ್ನು ತೆರವುಗೊಳಿಸಿ ಹೊಸ ಕಂಬಗಳು ಹಾಕೋ ರೀತಿಯಲ್ಲಿ ಮತ್ತೆ ವೈರ್ಗಳು ಏನೀಗ ಸಿಲಿಕಾನ್ ವೈರ್ಗಳು ಹಾಕ್ತಾ ಇದ್ದಾರೆ ಆ ವೈರ್ಗಳು ಕೆಲವೊಂದು ಹೋಗಿದ್ದಾವೆ ಅದನ್ನು ಹೊಸ ವೈರ್ಗಳು ಹಾಕೋ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿಕೊಡಿ ಅವಾಗ ಅಲ್ಲಿ ಬಂದು ಗಲಾಟೆ ಮಾಡಿದ್ರು ಮತ್ತೆ ಅದು ಅಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ತಿದೆ ಯಾವ್ದೋ ಯಾರೋ ಒಬ್ರು ಫೋನ್ ಮಾಡಿಬಿಟ್ರೆ ಅವ್ರ ದೊಡ್ಡವರು ಅಲ್ಲಿಂದ ಅದಲ್ಲೇ ಸೈಲೆಂಟ್ ಆಗ್ಬಿಡುತ್ತೆ ಅದನ್ನ ನಿಮ್ಮ ಹತ್ರ ಕಾಪಿ ಇದೆಯಲ್ಲ ಅದನ್ನ ಸ್ಟೇಷನ್ ಕೊಟ್ಬಿಟ್ಟು ಆ ತಹಸೀಲ್ದಾರ್ಗೆ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಹೇಳಿ ಕೆರೆ ಒತ್ತುವರಿ ತೆರವುಗೊಳಿಸ್ರಿ ದಾಖಲೆ ಇದೆ ಬೇಕಂದ್ರೆ ರೆಜಿಸ್ಟ್ರೇಷನ್ ಕಾಪಿ ಇದೆ ನಾನು ಕೊಡ್ತೀನಿ ಅದು ನೀವೇ ಮಾಡ್ಕೊಟ್ಟಿರೋ ಲೆಟರ್ ಹೆಡ್ ಇದೆ ಅದು ಕೊಡ್ತೀನಿ ಅದ್ರ ಮೇಲೆ ಅದ್ರ ಕ್ರಮ ತಗೊಂಡು ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ ಅದನ್ನ ನೀವು ಮಾಡಿಸ್ಕೊಡ್ಬೇಕಲ್ಲ ಸರ್ ಸರಿ ಸರ್ ಯಾರಾದ್ರೂ ಟೆಂಡರ್ ಕೊಟ್ರೆ ಯಾರಾದ್ರೂ ಇದಾಗುತ್ತೆ ಫೋನ್ಸಲ್ಲ ಕೆರೆ ಬೊಮ್ಮ ಇದು ಕಲುಷಿತ ಆಗಿದೆ ಅಲ್ಲಿ ಮೀನ್ ಟೆಂಡರ್ ಯಾರು ತಗೊಳ್ಳಲ್ಲ ತೊಗೊಂಡ್ರು ಯಾಕಂದ್ರೆ ಅದೇನೋ ಇಂಡಸ್ಟ್ರಿಯಲ್ ವೇಸ್ಟ್ ಎಲ್ಲ ಬಿಟ್ಟು ಅದು ಪ್ಯೂರಿಫೈ ಕೆರೆನ ಟೆಂಡರ್ ಕೊಡಿ ನೀವು ಯಾವ ಫ್ಯಾಕ್ಟ್ರಿ ಬಿಡ್ತಾರೋ ಬಿಡ್ಲಿ ಆಮೇಲೆ ನೋಡೋಣ ಮೀನುಗಾರಿಕೆ ಮಾಡ್ತಾ ಆಸಕ್ತಿ ಇದ್ದಾರೋ ಪಂಚಾಯತಿನಲ್ಲೇ ಕುತ್ಕೊಂಡು ಇಲ್ಲ ಗ್ರಾಮದಲ್ಲೇ ಕುತ್ಕೊಂಡು ಯಾರೆಲ್ಲ ತಗೊಳ್ಳೋದಿದ್ರೆ ತಗೊಳ್ಳಿ ಅವರು ಮೀನು ಸಾಕಾಣಿಕೆ ಅಂತ ಗೊತ್ತಾದಾಗ ಫ್ಯಾಕ್ಟ್ರಿಗಳವ್ರು ಅವಾಯ್ಡ್ ಮಾಡ್ತಾರೆ ಅವರು ಫಿಲ್ಟ್ರೇಷನ್ ಪ್ಲಾಂಟ್ ಏನಾದ್ರು ಮಾಡ್ಕೊಳ್ತಾರೆ ಆಯ್ತು ನೀವು ನಾವು ಆಯ್ಕೆ ಮಾಡಿದ್ದೀವಿ ಇವರು ಅಲ್ಲೇ ಪ್ರಶ್ನೆ ಮಾಡಬಹುದಾಗಿತ್ತು ಅಂತ ನಾವು ಕಳೆದ ಹಿಂದಿನ ಸಭೆಯೊಳಗಡೆ ಸಾಮಾನ್ಯ ಸಭೆಯಲ್ಲಿ ನಾವು ಹೇಳಿದ್ವಿ ಏನು ಜನರಿಗೆ ಕರೆಕ್ಟ್ ಆದ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಂತ ಪಿ ಡಿ ಅವರ ಗಮನಕ್ಕೆ ತಂದ್ವಿ ಅವ್ರು ಹೇಳಿದ್ರು ನಾವು ಅತಿ ಹೆಚ್ಚಾಗಿ ಇನ್ನೊಬ್ಬರನ್ನ ಏನು ಕೋಸಂದ್ರದ ನವೀನ್ ಅವರು ಹೇಳಿದ್ರು ಇನ್ನೊಬ್ಬರನ್ನ ನೇಮಕ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ನಾವು ಕೂಡ ಅದೇ ಮಾಹಿತಿಯನ್ನ ಮೊನ್ನೆ ಪಿ ಡಿ ಅವ್ರಿಗೆ ಕೊಟ್ವಿ ಆಯ್ತು ಇಲ್ಲ ಆ ಥರ ಏನೂ ಇಲ್ಲ ತುಂಬ ಜನ ಇದ್ದಾರೆ ತುಂಬ ಮಾಹಿತಿಯನ್ನ ಕೊಡ್ತಾರೆ ಅಂತ ಅಥವಾ ಫಾರಂ ಕೆಲವ್ರಿಗೆ ಟ್ಯಾಕ್ಸ್ ಫಾರಂ ಫಿಲಪ್ ಮಾಡಕ್ ಬರೋದಿಲ್ಲ ಅವ್ರು ಬಂದಾಗ ಅವ್ರಿಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಫಿಲಪ್ ಮಾಡುವಂತಹ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಆದ್ರೆ ನನ್ನ ಗಮನಕ್ಕೆ ಬಂದ ಹಾಗೆ ನನಗೆ ಪರಿಚಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದರೆ ಯಾರೂ ಕೂಡ ಫಾರಂ ಫಿಲಪ್ ಮಾಡಿಕೊಟ್ಟಿಲ್ಲ ಆತ ಕೊನೆಗೆ ಟ್ಯಾಕ್ಸನ್ನು ಭರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಯಾವಾಗ ಇದು ನಡೆದಿದ್ದಂದರೆ ನಾವು ಮೀಟಿಂಗಲ್ಲಿ ಮೇಲೆ ನಿರ್ಣಯ ತಗೊಳ್ತೀವಿ ಅದು ಕಳೆದು ಮೂರು ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಒಳಗಡೆ ಅವ್ರಿಗೆ ಟ್ಯಾಕ್ಸ್ ಫಿಲಪ್ ಮಾಡಿಸ್ಕೊಳ್ಳೋದಿಲ್ಲ ಈ ಥರ ವ್ಯವಸ್ಥೆ ಇದೆ ಅಂದರೆ ಅಧಿಕಾರಿಗಳು ಸದಸ್ಯರನ್ನು ಮೀರಿ ಮಾನ್ಯ ಪಿಡಿಯವರನ್ನು ಮೀರಿ ಮುಂದೆ ಬರ್ತಿದ್ದಾರೆ ಏನೋ ಅಂತ ಲೆಕ್ಕ ಎಲ್ಲ ಕೇಳಿದ್ದೀವಿ ಎಲ್ಲ ಹೇಳಿದ್ದೀವಿ ಅವಕಾಶ ಮಾಡಿಕೊಂಡು ಬಂದಂಥ ಜನರಿಗೆ ಸ್ಪಂದನೆ ಮಾಡಬೇಕು ಅಂತ ಆದರೆ ಯಾರು ಕೂಡ ಸ್ಪಂದಿಸಿಲ್ಲ ಬೇಕಾದ್ರೆ ಅದೇ ವ್ಯಕ್ತಿಯನ್ನು ಕರ್ಕೊಂಡ್ಬರ್ತೀನಿ ಪನಿಷ್ಮೆಂಟ್ ಕೊಡ್ತೀರಾ ನೀವು ವಿತ್ ಪನಿಷ್ಮೆಂಟ್ ಒಂದು ಪೇಮೆಂಟ್ ಕಟ್ಟಬೇಕಿಲ್ಲ ಸಸ್ಪೆಂಡ್ ಆಗ್ಬೇಕು ಕೊಡ್ತೀರಾ ಯಾಕೆ ಈ ತರ ಅಂದ್ರೆ ಸದಸ್ಯರು 36 ಜನ ಸದಸ್ಯರು ಹೇಳಿದ ಮಾತಿಗೆ ಪಂಚಾಯತಿ ಒಳಗಡೆ ಬೆಲೆ ಇಲ್ಲ ಅಂದ್ರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ ಆಮೇಲೆ ಇನ್ನೊಂದು ಹೇಳಿರೋರು ಯಾವ್ದಾವ್ದು ಖರ್ಚು ಹಾಕೋದು ಕ್ಯಾಶ್ ಇನ್ಕಮ್ ಮತ್ತೊಂದು ಇನ್ನೊಂದು ಯಾವುದು ಲಾಗಿನ್ ಯಾವಾಗ ಕೇಳಿದ್ರು ಲಾಗಿನ್ ವರ್ಕ್ ಆಗಲ್ಲ ಅಥವಾ ಅವ್ರು ಅಪ್ರೂವಲ್ ಮಾಡಲ್ಲ ಅವ್ರು ವರ್ಕ್ ಆಗಲ್ಲ ಮತ್ತೆ ನಮ್ಗೆ ಯಾಕೆ ಕೊಟ್ಟಿದ್ದೀರಾ ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಯಾಕೆ ಇಟ್ಕೊಂಡಿದ್ದೀರಾ ತೆಗೆದ್ಬಿಡಿ ನೌಕರಿಯಿಂದಾನೆ ನಾನು ನಿನ್ನೆ ಕೂಡ ಕೇಳಿದ್ದೀನಿ ಕ್ಯಾಶ್ ಇನ್ಕಮ್ ಆಗ್ಬೇಕಾಯ್ತಪ್ಪ ಒಬ್ಬ ಎಷ್ಟು ವ್ಯಕ್ತಿ ಇದು ಅಂತ ಅಲ್ಲಿ ಲಾಗಿನ್ ನಮ್ದು ವರ್ಕ್ ಆಗ್ತಾ ಇಲ್ಲ ನಮ್ಗೆ ಲಾಗಿನ್ ಐ ಡಿ ಕೊಟ್ಟಿಲ್ಲ ಇದೇ ವ್ಯವಸ್ಥೆ ಜನ ಇಲ್ಲಿಂದ ಹೋಗ್ಬೇಕು ಜಿಗಿನಿಯಲ್ಲಿ ಕ್ಯೂ ನಿಂತ್ಕೋಬೇಕು ಮತ್ತೆ ನಮ್ಮ ಇಲ್ಲಿ ಪಂಚಾಯತ್ ಇರೋದೇನಕ್ಕೆ ಸರ್ಕಾರ ಅಷ್ಟೆಲ್ಲ ಕೊಟ್ಟಿರೋದೇನಕ್ಕೆ ಈ ತರದ ವ್ಯವಸ್ಥೆ ಇದೆ ನಾವು ಸದಸ್ಯರಾಗಿ ಕೂಡ ಇಲ್ಲಿ ಹೇಳ್ಕೋಬೇಕಾಗಿದೆ ಇವತ್ತು ಕೇವಲ ನಾವು 36 ಜನ ಸದಸ್ಯರು ಹೇಳಿದಂತ ಮಾತನ್ನ ಮೂರನೇ ದಿವಸದಲ್ಲಿ ಪಾಲಿಸಿಲ್ಲ ಇಲ್ಲಿ ಹಾಗಾಗಿ ಪಿಡಿಯವರು ಈ ಕ್ಷಣ ಹೇಳಬೇಕಿಲ್ಲಿ
ಯಾರು ಫಾರಂ ಫಿಲ್ಅಪ್ ಮಾಡಿಕೊಟ್ಟಿಲ್ವೋ ಆ ವ್ಯಕ್ತಿಯನ್ನ ಕರ್ಕೊಂಡು ಬರ್ತೀನಿ, ನಾನು ಸಾಕ್ಷಿ ಹೇಳಿಸ್ತೀನಿ. ಫಾರಂ ಫಿಲ್ಅಪ್ ಮಾಡಿಕೊಟ್ಟಿಲ್ಲ, ಸೂಕ್ತ ಕ್ರಮ ತಗೊಳ್ತಾರೆ. ಏನು ಕ್ರಮ ತಗೊಳ್ತಾರೆ ಸಾರ್ವಜನಿಕವಾಗಿ? ಸರ್, ಇವತ್ತುವರೆಗೂ ಸದಸ್ಯರ ಮಾಹಿತಿ ಕ್ಯಾಸ್ಟು ಮತ್ತು ಇನ್ಕಮ್ಮು ಪಂಚಾಯತಿನಲ್ಲಿ ಕೊಡ್ತೀವಿ ಅಂತ ಒಂದ್ಸಲ ಆದೇಶ ಮಾಡಿದ್ರು. ಇವತ್ತುವರೆಗೂ ಪಂಚಾಯತಿಗೆ ಸಪ್ರೇಟ್ ಲಾಗಿನ್ ಕೊಟ್ಟಿಲ್ಲ. ಅದೇ ಇಲಾಖೆಗೆ ಹೋಗಿ ಅಪ್ಲೈ ಮಾಡಬೇಕು. ನಮ್ಮ ಪಂಚಾಯತಿ ಒಂದೇ ಅಲ್ಲ, ಕರ್ನಾಟಕದಲ್ಲಿರೋ ಎಲ್ಲ ಗ್ರಾಮ ಪಂಚಾಯತಿಗೂ ಇನ್ನೂ ಫುಲ್ಲು ಹ್ಯಾಂಡ್ ಓವರ್ ಮಾಡಿಲ್ಲ ಕ್ಯಾಸ್ಟ್ ಮತ್ತು ಇನ್ಕಮ್ಮು. ಮತ್ತು ಜನನ ಮರಣನೂ ಅಷ್ಟೇ, ತಾವು ಪೇಪರ್ಲ್ಲಿ ಓದ್ತಾ ಇರ್ತೀರಾ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನೋಂದಣಿ ಅಧಿಕಾರಿಗಳಾಗಿ ಮಾಡ್ತಿದ್ದೀವಿ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಫೈನಲ್ ಆರ್ಡರ್ ಬಂದು ಟೋಟಲ್ಲಿ ನಮಗೆ ಕೊಟ್ಟಿಲ್ಲ. ಈ ನಾಲ್ಕು ವಿಷಯ, ಈ ನಾಲ್ಕು ವಿಷಯ ಪಬ್ಲಿಕಲ್ಲಿ ಜಾಸ್ತಿ ಚರ್ಚೆ ಆಗ್ತಿದೆ, ಮತ್ತು ಪೇಪರಲ್ಲೂ ಬಂದಿದೆ, ಜನನ ಮರಣ ಮತ್ತು ಕ್ಯಾಸ್ಟು ಇನ್ಕಮ್ಮು. ಬಟ್ ನಮಗೆ ಈ ನಾಲ್ಕು ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಪೂರ್ಣ ಅಧಿಕಾರ ಕೊಟ್ಟಿಲ್ಲ. ಅದಕ್ಕೆ ಸಪ್ರೇಟ್ ಆದ ಲಾಗಿನ್ ಐ ಡಿ ಇರುತ್ತೆ, ಆ ಲಾಗಿನ್ ಐ ಡಿಗೆ ಹೋದರೆ ಅದು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಫಿಲ್ಅಪ್ ಮಾಡ್ಬೋದು, ಅವ್ರಿಗೆ ಪ್ರೋಸೆಸ್ ಮಾಡಿ ನೆಕ್ಸ್ಟ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಡ್ಬೋದು. ಅದಿನ್ನೂ ಆಗಿಲ್ಲ. ನಮ್ಮ ತಾಲೂಕು ಪಂಚಾಯತಿ ಹಿರಿಯ ಅಧಿಕಾರಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಬೇಕಾದ್ರೆ ಅವ್ರನ್ನೇ ಕೇಳಿ. ಆಯ್ತಾ, ಫಿಲ್ಅಪ್ ಮಾಡಿದ ಸರ್, ಒಂದು ನಿಮಿಷ, ಫಿಲ್ಅಪ್ ಮಾಡೋಕೆ ಏನು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತೀವಿ. ಇವಾಗ ಪನಿಷ್ಮೆಂಟ್ ಅಂದರೆ ಇಷ್ಟು ಜನ ಮುಂದೆ ಓಕೆ ಅಂದರೆ ನಾವು ಹೇಳ್ತೀವಿ, ಅವ್ರು ನಾವು ಕರೆಸ್ತೀವಿ, ಸರಿನಾ? ಸರಿ, ಇದು ದಂಡಂ ದೋಷ ಬಣ್ಣ ಇದು. ಒಂದಕ್ಕೆ ನಾಲ್ಕು ಸರಿ ಬಂದವ್ರ ನಾವೆಲ್ಲರ ಹತ್ರ ಒಂದೇ ಮನವಿ ಮಾಡಿರೋದು, ಯಾರನ್ನ ಬರಲಿ ಯಾರನ್ನ ಹೋಗಲಿ, ಗೊತ್ತಿರೋರು ಗೊತ್ತಿಲ್ದಿರೋ, ಫಸ್ಟ್ ಆಫೀಸ್ ಬಂದಾಗ ಏನು ಸರ್ ವಿಷಯ ಕೇಳಿ ಅಂತ, ಇದುವರೆಗೂ ಕೇಳಿ ಸರ್ ಯಾರು ಕೇಳಿದಾರಂತ, ನಾವು ಮುಂದೆ ನಿಂತಾಗ ಇಷ್ಟು ಸರ್ ನಾವು ಕೇಳಿದ್ದೀವಿ. ಆಯ್ತಾ, ಒಳ್ಳೆ ಜಾಗಿರಿ ಥರ ಚೇರ್ಮನ್ ಕಾಲ್ಮೇಲೆ ಕಾಲ್ಕೊಂಡು ಕೂತಿರ್ತಾರೆ. ಏನು ಸರ್ ಇದು, ಏನೇ ದೌರ್ಜನ್ಯ ದೌಲತ್ತು ಸರ್? ಇಲ್ಲಿ ನೋಡಿ ಸರ್, ಇನ್ನ ನಿಮ್ಮ ಗಮನಕ್ಕೆ ಗೊತ್ತಾರಲ್ಲ, ಸಭೆಗೂ ತರಲ್ಲ. ಆಯ್ತಾ, ನಮಗೂ ಗೊತ್ತಿದೆ ಆ ಕಾನೂನುಗಳು, ನಮಗೂ ಇಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿದೆ, ಅಲ್ಲಿ ನಾವು ಹೋಗ್ತೀವಿ ಸರ್. ಯಾರು ಇಲ್ಲಿ ಕೇಳ್ತಾ ಇಲ್ಲ, ಒಂದು ಫಾರಂ ಫಿಲ್ಅಪ್ ಮಾಡೋಕ್ಕೆ ಇದು ನೋಡಿ ಸಭೆಯಲ್ಲಿ ತಪ್ಪಾಗುತ್ತೆ. ಆಯ್ತಾ, ನಾನು ಪ್ರೂವ್ ಮಾಡ್ತೀನಿ, ನಾನು ಪ್ರೂವ್ ಮಾಡ್ತೀನಿ ಏನು ಮಾಡಿದ್ದಾರೆ ಅಂತ. ಆಯ್ತಾ, ಯಾರು ಅಂತ ನಾನು. ಆಮೇಲೆ ಒಂದು ಸದಸ್ಯನಾಗಿ ನಾನು ಫೋನ್ ಮಾಡಿ ಕೇಳಿದ್ರೆ ನನಗೆ ಟೈಮ್ ಇಲ್ಲ ಅಂತ ಹೋಗ್ತಾನೆ, ನಮ್ಗೆ ಗಡಿ ಎತ್ಕೊಂಡು ನನಗೆ ಟೈಮ್ ಇಲ್ಲ ಅಂತ ಹೋಗ್ತಾನೆ. ಯಾರು ಸರ್ ಅಂತ ಸರ್ ಇವಾಗ ನಾನು ಹೇಳ್ತೀನಿ ಸರ್, ಇವಾಗ ಮುಂದೆ ಏನಿದೆ ನಾನು ಪ್ರೂವ್ ಮಾಡ್ತಿಲ್ಲ. ಒಂದು ನಿಮಿಷ ಸಮಾಧಾನ ಕೇಳಿಸ್ಕೊಳ್ಳಿ, ನಾನು ಪ್ರೂವ್ ಮಾಡ್ತೀನಿ. ನೀವು ಪನಿಷ್ಮೆಂಟ್ ಏನಿದೆ ಅಂತ ಹೇಳಿ, ಇಲ್ಲ ನಾನು ಪ್ರೂವ್ ಮಾಡಿಲ್ಲ, ನನಗೊಂದು ಪನಿಷ್ಮೆಂಟ್ ಕೊಡಬೇಕಾರೆ ಸಾಮಾನ್ಯ ಸಭೆಯಲ್ಲಿ ಅವ್ರನ್ನ ಕರೆಸಿ ಏನೋ ಈ ಥರ ಆಗ್ತಿದೆ ಅಂತ ಕೇಳಿ. ಒಂದ್ ಸಲ ವಾರ್ ಮಾಡಿ, ಎರಡ್ ಸಲ ಅವ್ನು ಕೇಳಿಲ್ಲ, ನೀವೇ ಪನಿಶ್ ಮಾಡಿ, ಇನ್ನೊಂದ್ಸಲ ಕಂಪ್ಲೇಂಟ್ ರೈಸ್ ಮಾಡಿ, ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಪನಿಶ್ಮೆಂಟ್ ಮಾಡೋ ಅಧಿಕಾರ ನಿಮ್ಗಿದೆ, ಪನಿಶ್ಮೆಂಟ್ ಕೊಡಿ. ಯಾರ ಪನಿಶ್ಮೆಂಟ್ ಆಗಿದೆ, ಯಾರು ಹೋಗ್ಲಿ ತಿದ್ಕೊಂಡಿದ್ದಾರೆ ಹೇಳಿ ಸರ್ ಹೋಗ್ಲಿ. ಇಲ್ಲ, ನಾವು ಲಾಸ್ಟ್ ನೀವು ತೀರ್ಮಾನ ಮಾಡಿದ್ರಲ್ಲ ಸರ್, ಪನಿಶ್ಮೆಂಟ್ ಮಾಡಲಿಲ್ಲ, ವಾರ್ ಮಾಡಿದ್ವಿ. ಒಂದ್ಸಲ ಈ ತರ ಮಾಡ್ತಿದ್ದಾರೆ ಒಬ್ರು ಬಂದಾಗ ಆ ಫಾರ್ಮ್ ಫಿಲ್ಅಪ್ ಮಾಡ್ಬಿಟ್ಟು ಅವ್ರು ಟ್ಯಾಕ್ಸ್ ಕಟ್ಟಕ್ಕೆ ಅವ್ರು ಏನೇನು ದಾಖಲೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ ಮಾಡಪ್ಪ ಅಂತ ಒಬ್ಬ ವ್ಯಕ್ತಿಗೆ ಹೇಳಿದ್ರಿ. ನೀವು ನಿಮ್ಮ ಅಂಡರ್ ಅಲ್ಲಿ ಕೆಲಸ ಮಾಡಂತ ಒಬ್ಬ ವ್ಯಕ್ತಿಗೆ ಹೇಳಿದಾಗ ಸರ್ ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ, ನಾಟ್ ಓನ್ಲಿ 1%. ನಿಮ್ಮಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಕಂಪ್ಯೂಟರಲ್ಲಿ, ಇಲ್ಲ ಅಂದ್ರೆ ಅವ್ರ ಒಬ್ರು ಯಾರೋ ಕೇಳಿದ್ರು ಬೋರ್ಡ್ ಹಾಕಿ, ಯಾರು ಖಾತೆ ಮಾಡ್ಬೇಕು, ಯಾರು ಬಿಲ್ಗಳ ಕೆಲಸ ನೋಡ್ಬೇಕು, ಯಾರು ಸಾರ್ವಜನಿಕ ಕೆಲಸ ನೋಡ್ಬೇಕು, ಮತ್ತೆ ಯಾರು ಜನರನ್ನ ಸ್ಪಂದಿಸಕ್ಕೆ ಅವ್ರಿಗೆ ಅನುಕೂಲ ಮಾಡ್ಕೊಡೋದು ಮಾಡಿ ಏನಾಗುತ್ತೆ ಗೊತ್ತ? ಗ್ರಾಮ ಸಭೆ ಸರ್ ಇದು, ಸದಸ್ಯರಿಗೆ ಹೇಳ್ಕೊಂಡು ಈ ವಿಚಾರ ಸರ್, ಸದಸ್ಯರಿಗೆ ಸಮಸ್ಯೆ ಅಂದ್ರೆ ಸರ್ ಸಾರ್ವಜನಿಕ ಕಥೆ ಆಯ್ತಾ, ಅವಾಗ ಬೇಡ ಅಂತ ನಾವು ತೊಡ್ಕೊಂಡಿದೀವಿ. ಯಾಕಂದ್ರೆ ಇವಾಗ ಸದಸ್ಯರು ಹೇಳಿದೆ ಬೇಡಪ್ಪ ಇನ್ನೊಂದ್ಸರಿ ಗ್ರಾಮ ಸಭೆಲಿ ಇನ್ನು ವಾರ್ಡ್ ಸಭೆಲಿ ಇಟ್ಕೊಳ್ಳೋಣ ಇದನ್ನ ಜನರ ಬಳಿ ಮಾತಾಡೋಣ ಅಂತ, ಅವ್ರು ತೊಡ್ಕೊಳಕಾಗಿಲ್ಲ. ಯಾಕಂದ್ರೆ ನಾವು ಅದರಿಂದ ಖುದ್ದು ಅನುಭವಿಸಿದೀವಿ. ಆಮೇಲೆ ಆ ಮನುಷ್ಯ ಇಲ್ಲಿಂದನು, ಏ ನಮ್ಮ ಊರ ಅಲ್ಲಿ ಮೆಂಬರ್ ಅಪ್ಪ, ನಮ್ಮ ತಮ್ಮ ನಮ್ಮ ರಿಲೇಷನ್ ಆದ ವಾರ್ಡ್ ಮೆಂಬರ್ ಅಂತ ಬರ್ತಾನೆ. ಬಂದಾಗ ಅವ್ರಿಗೆ ಆಗಿಲ್ಲದ್ರೆ ಇವನ ಡಮ್ಮಿ ಕ್ಯಾಂಡಿಡೇಟ್ ಇದು ಪಂಚಾಯತಿನ ಮಾತಾಡ್ಕೊಂಡು ಹೋಗ್ತಾರೆ. ಅದನ್ನ ಕೇಳಿಸ್ಕೊಂಡಿದ್ರಿ ಸರ್ ನಾವು? ಸದಸ್ಯರು ಹೇಳ್ತಾ ಇರೋದು ಖಂಡಿತವಾಗ್ಲೂ ಸತ್ಯನೇ. ನಾನು ಬೇಕಾದ್ರೆ ಪ್ರೂವ್ ಮಾಡ್ತೇನೆ. ಸಾಮಾನ್ಯ ಸಭೆಯಲ್ಲಿ ಸರ್ಕಾರಿ ಪಾಠಶಾಲೆ ಉಳಿಸೋದಕ್ಕೆ 36 ಜನ ಮೆಂಬರು ಕೂಡ ಓಕೆ ಮಾಡಿದ್ರು. ನೀವು ನನಗೆ ರೆಗ್ಯುಲೇಷನ್ಸ್ ಕಾಪಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಬಟ್ ಏನೋ ನಿಮಗೆ ಕೆಲಸದ ಒತ್ತಡ ಇರ್ಬೋದೇನೋ, ಎಲೆಕ್ಷನ್ ಬಂದಿದೆ. ಬಟ್ ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪಿನಲ್ಲಿ ಸಾರ್ವಜನಿಕರು ನಾವು ಇಷ್ಟು ಆಗ್ತೀವಿ ಸರ್. ಅದಿದೆ, ಬನ್ನಿ ಮಾಡ್ಕೊಟ್ಟಿದ್ದೀನಿ, ಇದೆ ಬೆಳಗ್ಗೆ ಈಗಲೇ ಬನ್ನಿ ಕೊಡ್ತೀನಿ. ಅದೇ ತೊಂದರೆ ಇಲ್ಲ, ರೆಸೊಲ್ಯೂಷನ್ ಕಾಪಿ ಕೇಳಿ ಮೀಟಿಂಗ್ ಅಲ್ಲಿ ಮಾತಾಡಿದ್ರೆ ಬೇಡ, ರೆಗ್ಯುಲೇಷನ್ಸ್ ಪಾಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಧಿಕಾರಿಗಳ ಹತ್ರ, ನಿಮಗೆ ಒಂದಷ್ಟು ಕೆಲಸಗಳು ಸರ್ಕಾರದ ಅಡೆತಡೆ ಕೆಲಸಗಳು ಇರ್ತದೆ. ಬಟ್ ನಾವು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ಮೇಲೆ ಆ ರೆಗ್ಯುಲೇಷನ್ಸ್ ಕಾಪಿನ ಬೇಗ ಮಾಡ್ಕೊಡಿ ಸರ್. ಮಾಡಿದೀವಿ, ಕೊಡ್ಬೇಕಷ್ಟೇ, ಕೊಡ್ತೀನಿ ಕೊಡಿ ಸರ್. ಅದು ಬಿಟ್ಟು ಬೇರೆ ನಮ್ಮ ಸ್ಟಾಫ್ ಏನು ಕೊಟ್ಟಿದ್ದೀರಾ ಅಂತ ಹೇಗಿದ್ದೀರಾ, ಅದು ಬಾರಿ ನಮಗೆ ಖುಷಿ ಆಯಿತು. ಎರಡನೇದಾಗಿ ಇನ್ನೂ ಅಲ್ಲಿ ಇಲ್ಲಿ ಬೇಜಾನ್ ಜನ ಅಂಗವಿಕಲರಿದ್ದಾರೆ, ಅವ್ರನ್ನ ಕರೆದು ನಮ್ಮ ಮನೆ ಡಿ ಸಿ ಮೀಟಿಂಗಲ್ಲಿ ಕೂಡ ಮಾತಾಡ್ತೀವಿ. ಸುಮಾರು ಇನ್ನೂ ಯೂನಿಯನ್ ಕ್ಯಾಡ್ಗಳು ಮಾಡಿಕೊಟ್ಟಿಲ್ಲ. ನಾವೊಂದು ಪಂಚಾಯತ್ಗಳಿಗೆ ವಿ ಆರ್ ಡಬ್ಲ್ಯೂಗಳು ಎಲ್ಲರೂ ಇದ್ದಾರೆ, ನಿಮ್ಗೆ ಗೊತ್ತಿರೋ ವಿಷಯನೇ. ಅದನ್ನು ದಯವಿಟ್ಟು ಕರೆಸಿ ಎಲ್ಲ ಹಳ್ಳಿಗಳ ಕಡೆ ಕರೆಸಿ ಸ್ವಲ್ಪ ಯು ಎ ಡಿ ಕಾರ್ಡ್ ಮಾಡಿಸ್ಕೊಡೋಕ್ಕೆ ದಯವಿಟ್ಟು ಮಾಡಿಕೊಡ್ಬೇಕಾಗಿ ಕೇಳ್ಕೊಂಡಿದ್ದೀವಿ. ಕರೆಸಿ ಒಂದು ಇದು ಕೊಡಬೇಕಾಗಿತ್ತು, ಯಾಕಂದರೆ ನೋಡಿ ಅಂಗವೈಕಲ್ಯರು ಯಾರೂ ಬಂದಿಲ್ಲ ಇಲ್ಲಿ. ಯಾಕಂದ್ರೆ ಈ ತೆಲುದಿರ್ತಾರೆ, ಕೆಲವರು ತೆಲುದಿರೋದಿಲ್ಲ.
ಅದಕ್ಕೆ ದಯವಿಟ್ಟು ಅದನ್ನು ಮುಖ್ಯಸ್ಥರಿಗೆ ಯಾರೇ ಆಗಲಿ ಒಂದು ಅಗ್ರಿಕಲ್ಚರ್ಗೆ ಒಂದು ತಿಳಿಸಿ ನಮ್ಮ ಸಭೆಯಲ್ಲಿ ಒಂದು ಸೀಟ್ ಕೊಟ್ಟು ಅವರು ಏನಿದೆ ನಿಮ್ಮಲ್ಲಿ ಏನು ಸಹಾಯಗಳು ಅವ್ರಿಗೆ ತಗೊಂಡೋಗಿ ಕೊಡೋಕೆ ಸಾಧ್ಯ ಇರ್ತದೆ ಅದನ್ನು ಮಾಡಿ ಕೊಡೋಕೆ ತಕ್ಕ ಸಾಧ್ಯ ಇರ್ತೈತೆ ಅದನ್ನು ಒಂದು ಮನವಿಯಾಗಿ ನಾವು ಬರೆದು ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಸಭೆ ನೀವು ಯಾವತ್ತೂ ಗ್ರಾಮ ಸಭೆ ಮಾಡುವಾಗ ನಮ್ಮ ಅಂಗವಿಕಲರಿಗೆ ನಾವು ಊರಿಗೆ ಬಂದಾಗ 15 ಜನ ಅಡ್ಡ ಆಗ್ತೀರಾ ಅಳಿಬೇಡಿ ಸರ್ ಅಂತ ಇನ್ನ 15 ಜನ ಮಾಡ್ಕೊಡಿ ಅಂತೀರ ನಾವು ಅಧಿಕಾರಿಗಳು ಏನ್ ಮಾಡ್ಬೇಕು ಹೇಳಿ ಪುಸ್ಕದಲ್ಲಿ ಅದು ಮೆಜರ್ಮೆಂಟ್ ಇಲ್ಲ ಮೆಜರ್ಮೆಂಟ್ ಇಲ್ಲದೆ ಇದ್ದಾಗ ಇಡೀ ಊರು ಗ್ರಾಮಸ್ಥರು ಒಗ್ಗಟ್ಟಾಗಿ ಸರ್ ಇದನ್ನ ಅನುಕೂಲ ಮಾಡ್ಕೊಡಿ ನಾವು ದೇವಸ್ಥಾನ ಕಟ್ಕೊಳ್ತೀವಿ ಅಂದ್ರೆ ನಾವು ಮಾಡ್ಕೊಡ್ಬೋದು ನಾವು ಬಂದ್ರೆ ನಮ್ಗೆ ಅರ್ಧ ಗುಂಪು ಅಡ್ಡ ಹಾಕತ್ತೆ ಅರ್ಧ ಗುಂಪು ಮಾಡಿ ಅಂತಾರೆ ನಾವೇನ್ ನಿಮ್ ಗುಂಪು ನಡುವೆ ನಾವು ಇನ್ವಾಲ್ ಆಗಿ ಜಗಳ ಆಡ್ಬೇಕಷ್ಟೇ ಇಲ್ಲ ನೀವು ಎಲ್ಲ ಸಮಸ್ಯೆ ಬಗೆಹರಿಸಿ ನಾಳೆನೇ ಬರ್ತೀನಿ ಅಳಿಸ್ತೀನಿ ತೋರಿಸ್ತೀನಿ ಜಾಗ ನೀವು ಸಮಸ್ಯೆ ಲೋಕಲ್ ಸಮಸ್ಯೆನ ಬಗೆಹರಿಸಿ ನಮ್ಮನ್ನು ಕರೆಸಿ ಎನಿ ಟೈಮ್ ನಾವು ಮೆಜರ್ಮೆಂಟ್ ರೆಡಿ ನಾಲ್ಕು ಕಡೆ ಮೆಜರ್ಮೆಂಟ್ ಇದೆ ನಿಮ್ಮ ಹತ್ರ ಎಲ್ಲರ ಮನೆದು ಸರ್ವೆ ನಂಬರ್ ಅಲ್ವಾ ಅದೇ ಮೆಜರ್ಮೆಂಟ್ ಅವ್ರ ಹತ್ರ ಇದೆ ಅಂತ ಆಯ್ತು ಕೊಡಿ ಫಸ್ಟ್ ನೀವು ಎಲ್ಲರದು ಸುತ್ತಮುತ್ತದೆಲ್ಲ ಮೆಜರ್ಮೆಂಟ್ ತಂದ್ಕೊಡಿ ವಿತ್ ಪ್ರೂಫ್ ಕೈಯಲ್ಲಿ ಬರ್ಕೊಡೋದಲ್ಲ ಅವರು ಒಪ್ಕೋಬೇಕು ಮನೆಯವರು ಒಪ್ಕೊಂಡು ಕೊಡೋದಾದ್ರೆ ಕೊಡಿ ಮಾಡ್ಕೊಡ್ತೀನಿ ಆಯ್ತು ತಂದ್ಕೊಡಿ ನೀವು ಫಸ್ಟ್ ಕೊಡಿ ನಾವು ಸ್ಟಡಿ ಮಾಡ್ತೀವಿ ಎಲ್ಲರದು ಕರೆಕ್ಟ್ ಆಗಿದ್ದೆ ಅಲ್ಲಿ ಮೆಜರ್ಮೆಂಟ್ ಮಾಡ್ಬೋದು ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಮಾಡಿ ಕೊಡ್ತೇವೆ ನಾನು ಹೋಗಿದ್ದೀನಿ 2 ಸಲ ನಾನು ಬೇರೆಯವ್ರು ಮಾಡಿರೋ ಕೆಲಸ ನಾನು ಹೇಳ್ತಾ ಇಲ್ಲ ನಾನೇ ಖುದ್ದಾಗಿ 2 ಸಲ ಹೋಗಿದ್ದೀನಿ ಅವ್ರು ಗೊತ್ತಿದೆ ನಾನಲ್ಲಿ ಕುತ್ತಾಗ ನಿಂತ್ಕೊಂಡಾಗ 30 ಜನ ಸೇರಿಸಿದ್ವಿ ಅವ್ರವರಲ್ಲೇ ಜಗಳ ಶುರು ಆಯ್ತು ಅವತ್ತೇ ನೋಡಿ ಸರ್ ಇಲ್ಲಿದೆ ಮೆಜರ್ಮೆಂಟ್ ಅಳತೆ ಮಾಡಿ ನಮಗೆ ಮೆಜರ್ಮೆಂಟ್ ಮಾಡ್ಕೊಡಿ ಅಂತ ಅಲ್ಲೇ ಮುಖಂಡರೆಲ್ಲ ಒಪ್ಕೊಂಡ್ರೆ ನಾವು ಅಲ್ಲೇ ಮಾಡ್ತೀವಲ್ಲ ಸುಮಾರು 1.5 ಅವರ್ ಇದ್ದೆ ಅವತ್ತು ಸಮಸ್ಯೆ ಸಾಲ್ವ್ ಆಗಿಲ್ಲ ಅವ್ರವರಲ್ಲೇ ಕಿತ್ತಾಟ ಶುರು ಆಯ್ತು ಬಂದ್ವಿ ಪೂರ್ವಾನುಮತಿ ಇಲ್ಲದೆ ಕೊಳೆಗಾಲುಗಳನ್ನು ಕೊರೆಯುತ್ತಿರುವ ಬಗ್ಗೆ ದೂರು ಈ ವಿಷಯದ ಬಗ್ಗೆ ತಾವೇ ಹಲವಾರು 2-3 ಸಲ ಕಂಪ್ಲೇಂಟ್ ಕೊಟ್ಟಿದ್ರೆ ಬೋರ್ವೆಲ್ ಲಾರಿ ಬಂದಾಗಲೂ ನನಗೆ ಫೋನ್ ಮಾಡಿದ್ವಿ ನಾವೇ ಬಂದು ತಡೆ ಹಿಡಿದಿದ್ವಿ ಕಂಪ್ಲೇಂಟ್ ಕೊಡೋದಕ್ಕೂ ಲಾರಿ ಕೀ ಎಲ್ಲ ಕಿತ್ಕೊಂಡ್ ಬಂದಿದ್ದೆ ಹಾ ಕಂಪ್ಲೇಂಟ್ ಕೊಡಕ್ ಹೋದಾಗ ನೋಡಿ ಹೀಗೆ ಎಲ್ಲಾ ಕಡೆ ಇದೇ ತರ ಮಾಡಿ ಅಂತಾರೆ ನಾನು ಈಗ ಅರ್ಜಿ ಕೊಟ್ಟು ಆಲ್ರೆಡಿ ಅದು 10ನೇ ತಿಂಗಳು ಕೊಟ್ಟರು ಆಲ್ರೆಡಿ 2 ತಿಂಗಳು ಬಂದ್ರೆ ವರ್ಷ ಆಯ್ತು ಅದ್ರ ಬಗ್ಗೆ ನಾನೇನ್ ಹೇಳಿದೆ ನಿಮ್ಗೆ ಅಲ್ಲಿ ಇವ್ರದ್ದು ಒಂದು ಜಮೀನ್ ಇದೆ ಅಂದ್ರೆ ಅಲ್ಲಿ ಖಾಸಗಿ ಬಡಾವಣೆಗಳು ಇರೋದ್ರಿಂದ ಮನೆ ಕೊಟ್ಟಿದ್ಯೋ ಇಲ್ಲ ಅದ್ ಕೇಳ್ತಾ ಇಲ್ಲ ಅದನ್ನ 2 ಸಾರಿ ಬಂದ್ರೆ ಸರ್ಕಾರದವ್ರು ಬಂದು ದಬ್ಬಿದ್ದಾರೆ ನಾನು 3 ಜನ ಮಕ್ಕಳು ನಾನು ಮನೆ ಕೆಲ್ಸಕ್ಕೆ ಹೋಗ್ತೀನಿ ರಾಜಪುರ ಕಸನ್ಕುಂಟೆ ಮೇಡಮ್ ಅಂತೆ ಇವ್ರಿಗೆ ಸೈಟ್ ಇಲ್ಲ ಮನೆ ಇಲ್ಲ ಅಂತ ಇದಾರೆ ನಮ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇದ್ ಕಟ್ತಾ ಇದಾರಲ್ಲ ಮನೆಗಳು ಸಾಹೇಬ್ರ ಹತ್ರ ಮಾತಾಡಿ ಒಂದು ಅರ್ಜಿ ಹಾಕ್ಸಿ ಅಲರ್ಟ್ ಮಾಡಿಸ್ಬಿಡಿ ಸಾಧ್ಯವಾದ್ರೆ ನಾವು ನಮ್ ಕಡೆಯಿಂದ ರೆಪ್ರೆಸೆಂಟೇಷನ್ ಕಳಿಸ್ತೀವಿ ಇಷ್ಟ ದಿನ ಎಲ್ಲಿದ್ರಿ ನೀವು ಅದ್ ಯಾರು ಗಲಾಟೆ ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ ಅದ್ ಬಂದು ನಾನೇ ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ತೀನಮ್ಮ ನಾಳೆ ಇಲ್ಲಮ್ಮ ಇವತ್ತೇ ಬೇಕಾದ್ರೆ ಬರ್ತೀನಿ ಹೇಳಿದಮ್ಮ ಕ್ಲಿಯರ್ ಮಾಡ್ಕೊಡೋಣ ಬರ್ತಾರೇನಮ್ಮ ಅಳ್ಬೇಡ ಅಳ್ಬೇಡಿ ಬರ್ತಾರ ಇರಿ ನೀವು ನಮ್ಗೆ ಗಮನ ತರಬೇಕಾಗಿತ್ತು ನಮ್ಗೆ ಗೊತ್ತಿಲ್ಲ ಇವಾಗ ಹೇಳ್ತಾರೆ ಫೋನ್ ನಂಬರ್ ಕೊಡು ಬನ್ನಿ ಪಕ್ಕದಲ್ಲಿ ಜೆಸಿಪಿ ತಂದು ಉಳಿಸ್ತೀವಿ ಅಂತ ಅದಕ್ಕೆ ನಿಲ್ಸಿದೀವಿ ಸರ್